ಲೆಗ್ಗಿಂಗ್ಸ್ ಬಟ್ಟೆ ಹಳೇದಾಗಿದೆಯಾ, ಕಲರ್ ಹೋಗಿದೆಯಾ, ಹರಿದಿದೆಯಾ ಅಥವಾ ಎಲಾಸ್ಟಿಕ್ ಹೋಗಿದೆಯಾ? ಹಾಗಿದ್ದರೆ ಇದನ್ನು ಕಸಕ್ಕೆ ಎಸೆಯುವ ಬದಲು ಈ ರೀತಿ ಇದನ್ನು ಬಳಸಿ ನೋಡಿ. ಇದು ನಿಮ್ಮ ಮನೆಯ ದೊಡ್ಡ ಕೆಲಸಕ್ಕೆ ಬರುತ್ತೆ. ಇದರಿಂದ ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲೂ ಹಳೆಯದಾದ ಎಲಾಸ್ಟಿಕ್ ಹೋಗಿರುವಂಥ ಅಥವಾ ತೂತಾಗಿರುವಂತಹ ಲೆಗ್ಗಿಂಗ್ಸ್ಗಳು ಇದ್ದೇ ಇರುತ್ತೆ ಅಥವಾ ಟೀ ಶರ್ಟ್ಸ್ಗಳು ಇದ್ದೇ ಇರುತ್ತೆ. ಇದನ್ನೆಲ್ಲ ನಾವೇನು ಮಾಡ್ತೀವಿ, ಉಪಯೋಗಕ್ಕೆ ಬರಲ್ಲ ಅಂತ ಕಸಕ್ಕೆಸಿತೀವಿ. ಆದರೆ ನೀವು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ. ಇದರಿಂದ ಒಂದು ಉಪಯುಕ್ತವಾಗಿರುವಂಥ ವಸ್ತುನ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಅದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಡಸ್ಟಿಂಗ್ ಮಾಪ್. ನೋಡಿ, ಈ ರೀತಿಯ ಲೆಗ್ಗಿಂಗ್ಸ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವಾ? ಹಾಳಾಗಿರುವಂಥ ಲೆಗ್ಗಿಂಗ್ಸ್ನ ತೊಗೊಳ್ಳಿ, ಇದರ ಎಲಾಸ್ಟಿಕ್ ಪಾರ್ಟ್ ಇರುತ್ತಲ್ಲ ಅದನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ನಂತರ ಒಂದು ಇಂಚಷ್ಟು ಇದನ್ನು ಫೋಲ್ಡ್ ಮಾಡಿ. ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ಸೆಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಿಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಉದ್ದಕ್ಕೆ ನಾನು ಇವಾಗ ಇವುಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಏನು ಮಾಡಬೇಕು ಗೊತ್ತಾ? ಲೆಂತ್ನ ನೋಡ್ಕೊಳ್ಳಿ. ಜಾಸ್ತಿ ಏನಾದರೂ ಉದ್ದ ಇತ್ತು ಅಂದರೆ ಕೆಳಗಡೆ ಪಾರ್ಟ್ನ ಸ್ವಲ್ಪ ಕಟ್ ಮಾಡಿ ತೆಗೆದು ಬಿಡಿ. ಆಮೇಲೆ ನೋಡಿ, ಈ ರೀತಿ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಸಪ್ರೇಟ್ ಸಪ್ರೇಟಾಗಿ ನಾನು ಇವಾಗ ಮಾಡ್ಕೊಂಡಿದ್ದೀನಲ್ವಾ. ಇವಾಗ ಏನು ಮಾಡಬೇಕು, ಈ ಸ್ಟಿಚ್ಚಿಂಗ್ ಇರುತ್ತಲ್ಲ ಆ ಪಾರ್ಟ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಸ್ಟಿಚ್ಚಿಂಗ್ ಇರುವ ಸೈಡ್ನ ಅಷ್ಟೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಹೀಗೆ ಪೀಸ್ಗಳು ನಮಗೆ ಸಿಗುತ್ತೆ. ಈ ಎಲ್ಲ ಪೀಸ್ಗಳನ್ನು ಕೂಡ ಇವಾಗ ಏನು ಮಾಡಬೇಕು, ಸಪ್ರೇಟ್ ಸಪ್ರೇಟಾಗಿ ಒಂದೊಂದೇ ಪೀಸ್ಗಳನ್ನು ಎತ್ಕೊಳ್ಳಿ. ಎತ್ಕೊಂಡು ಹೀಗೆ ಮೇಲ್ಗಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಮಾಪ್ ಇರುತ್ತಲ್ಲ ಅದೇ ರೀತಿ ಹತ್ರ ಹತ್ರಕ್ಕೆ ಕಟ್ ಮಾಡ್ಕೊಳ್ತಾ ಹೋಗಿ. ಹೀಗೆ ಉದ್ದಕ್ಕೆ ಸ್ವಲ್ಪ ಜಾಗನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಎಳಿಬೇಕು. ಎಳೆದಾಗ ನಿಮಗೆ ಇದು ಮಾಪ್ ರೀತಿ ಆಗುತ್ತೆ. ನೋಡಿ, ಈ ರೀತಿ ಪ್ರತಿಯೊಂದು ಪೀಸ್ಗಳನ್ನು ಈ ರೀತಿ ಕತ್ತರಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಸಾಕು. ನೋಡಿ, ನಾನಿವಾಗ ಎಲ್ಲ ಪೀಸ್ಗಳನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ರೆಡಿಯಾಗಿದೆ. ಇಷ್ಟು ಮಾಡಿದ ಮೇಲೆ ಇವುಗಳನ್ನು ಇವಾಗ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಸೆಟ್ ಮಾಡೋದು? ಇದಕ್ಕೆ ನಮಗೆಲ್ಲರಿಗೂ ಒಂದು ಕೋಲ್ ಬೇಕಾಗತ್ತೆ. ನೋಡಿ, ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದದ ಕೋಲ್ನ ತೊಗೊಳ್ಳಿ. ನಂತರ ನಾವು ರೆಡಿ ಮಾಡ್ಕೊಂಡಿರುವಂಥ ಲೆಗ್ಗಿಂಗ್ ಪೀಸ್ಗಳನ್ನು ಇದಕ್ಕೆ ಹೀಗೆ ಸುತ್ತಕೊಳ್ಬೇಕಾಗತ್ತೆ. ಈ ರೀತಿ ಸುತ್ತಕೊಳ್ಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ದಪ್ಪ ಬರುತ್ತೆ, ಹಾಗೆಯೇ ಸ್ಟಿಫಾಗಿ ಕೂಡ ಇರುತ್ತೆ. ಹೊರಗಡೆಯಿಂದ ನಾವು ಕಟ್ಟಿದ್ರೆ ಅದು ಅಷ್ಟು ಗ್ರಿಪ್ಪಾಗಿರೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಟೈಟಾಗಿ ಲೆಗ್ಗಿಂಗ್ಸ್ ಬಟ್ಟೆಯಿಂದನೇ ನಾನು ಕಟ್ತಾ ಇದ್ದೀನಿ. ಈ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಟೈಟ್ ಆಗುತ್ತೆ, ಇದರಲ್ಲಿ ಜಾಸ್ತಿನೇ ಸ್ಟ್ರೆಂತ್ ಇರುತ್ತೆ. ನೋಡಿ, ಇಷ್ಟೇ ಮಾಪ್ ರೆಡಿ ಆಯಿತು. ಇದರಿಂದ ನೀವು ಚಿಕ್ಕ ಪುಟ್ಟದ ಏನಾದರೂ ಒರೆಸೋದಕ್ಕಿದ್ರೆ, ಏನೋ ಸಡನ್ನಾಗಿ ಕೆಳಗಡೆ ಬಿತ್ತು ಚೆಲ್ಲಿದೆ ಅದನ್ನು ಒರೆಸ್ಬೇಕು ಅಂದರೆ ಇದರಲ್ಲಿ ಒರೆಸ್ಕೊಳ್ಬೋದು. ನಿಮ್ಗೆ ಬೇಕಂದರೆ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಈ ರೀತಿ ಡಸ್ಟ್ ಏನಾದರೂ ತೆಗಿಬೇಕು ಅಂತಿದ್ರೆ ಅದನ್ನು ಕೂಡ ಡಸ್ಟರ್ ರೂಪದಲ್ಲಿ ಕೂಡ ಬಳಸ್ಕೊಳ್ಬೋದು. ನೋಡಿ, ಈ ರೀತಿ ಧೂಳು ತೆಗಿಬೋದು. ಹಾಗೆಯೇ ಏನಾದರೂ ನಿಮ್ಮದು ಟೇಬಲ್ ಮೇಲೆ ಅಥವಾ ಎಲ್ಲರೂ ಕೆಳಗಡೆ ನೆಲದಲ್ಲಿ ಚೂರು ಏನಾದರೂ ಚೆಲ್ಲಿದೆ, ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನೀವು ದೊಡ್ಡ ಮಾಪ್ನ ತರಬೇಕಾಗಿರೋಂಥ ಅವಶ್ಯಕತೆ ಇರೋದಿಲ್ಲ. ಈ ಮಾಪಲ್ಲೇ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆಯೇ ಕಿಚನ್ನ ಕೌಂಟರ್ ಟಾಪ್ನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಳೇದಾಯಿತು, ಯೂಸಿಗೆ ಬರೋದಿಲ್ಲ ಅಂತ ಲೆಗ್ಗಿಂಗ್ಸ್ಗಳನ್ನು ಎಸೆಯೋ ಬದಲು ಈ ರೀತಿ ನೀವು ಅದನ್ನು ರೀಯೂಸ್ ಮಾಡ್ಕೊಳ್ಬಹುದು. ತುಂಬಾ ಯೂಸ್ಫುಲ್ ಆಗಿನೂ ಇರುತ್ತೆ, ಹಾಗೆಯೇ ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.